ಏನೆಲ್ಲ ವಿಚಾರಗಳನ್ನ ಜನರಿಗೆ ಮುಟ್ಟಿಸತಕ್ಕಂಥ ಮತದಾರರಿಗೆ ಮುಟ್ಟಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಒಂದಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಹೇಳಬೇಕು ಅಂತೇಳಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮಗೆ ಗೊತ್ತಿದ್ದ ಹಾಗೆ 2014ರಲ್ಲಿ ಸನ್ಮಾನ್ಯ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಯಾದರು. ಆ ನಂತರ ಮತ್ತೊಂದು ಬಾರಿ ಕೂಡ ಪ್ರಧಾನಮಂತ್ರಿ ಆಗತಕ್ಕಂಥ ಸಂದರ್ಭದಲ್ಲಿ ಅಥವಾ ಅವರು ಆ ಒಂದು 2016ರ ವೇಳೆಗಾಗುವಾಗ ಜನರಿಗೆ ಒಂದು ಭರವಸೆಗಳನ್ನು ಕೊಟ್ಟುಕೊಂಡು ಬಂದಿದ್ದರು. ಏನು ಕೊಟ್ಟುಕೊಂಡು ಬಂದಿದ್ದರು ಅಂತ ಹೇಳಿದ್ರೆ ಅವತ್ತು ಬಹಳಷ್ಟು ಹಾಟ್ಲಿ ಡಿಸ್ಕಸ್ ಅಥವಾ ಭಾರಿ ಬಿಸಿ ಬಿಸಿ ಚರ್ಚೆಗಿದ್ದಿರತಕ್ಕಂಥದ್ದು ಅವತ್ತಿನ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದರಗಳನ್ನು ನಾವು ಬಹಳಷ್ಟು ಕಡಿಮೆ ಮಾಡ್ತೇವೆ, ನಾವು ಪೆಟ್ರೋಲ್ ಡೀಸೆಲ್ ದರವನ್ನು ಜಸ್ಟ್ ಲೈಕ್ ಬಿಸಿಲರಿ ನೀರಿಗೆ ಏನು ರೇಟ್ ಬರ್ತದೋ ಆ ರೀತಿಯ ದರವನ್ನು ನಾವು ಪೆಟ್ರೋಲ್ ಡೀಸೆಲ್ಗೆ ತರಿಸ್ತೇವೆ ಅನ್ನೋ ಮಾತುಗಳನ್ನು ನಾವು ಹೇಳಿಕೊಂಡು ಬಂದು ಹಾಗೆಯೇ ಗ್ಯಾಸನ್ನು ಕೂಡ ಬಹಳಷ್ಟು ನಾವು ಕಡಿಮೆಗೆ ಇವತ್ತೇನು ಕಾಂಗ್ರೆಸ್ ಮಾರಾಟ ಮಾಡ್ತೇವೆ ಅದರಿಂದ ಕಡಿಮೆ ಕೊಡ್ತೇವೆ ಅನ್ನೋದನ್ನು ಬೇರೆ ರೀತಿಯಲ್ಲಿ ಮಾತಾಡುವಂಥದ್ದನ್ನು ಪ್ರಯತ್ನ ಮಾಡಿದೆ. ಅದೇನು 15 ಲಕ್ಷ ಹಣ ಸ್ವಿಸ್ ಬ್ಯಾಂಕಲ್ಲಿ ಇರತಕ್ಕಂಥ ಹಣವನ್ನು 15 ಲಕ್ಷ ಹಣವನ್ನು ಪ್ರತಿಭಟನಾ ಖಾತೆಗೆ ಹಾಕ್ತೇವೆ ಅನ್ನುವಂಥದ್ದನ್ನು ಹೇಳಿದೆ. ಜನರನ್ ಖಾತೆಗೆ ಕೂಡ 5,000 ರೂಪಾಯಿಯನ್ನು ನಾವು ಬಡವರ ಖಾತೆಗೆ ಹಾಕ್ತೇವೆ ಅನ್ನುವಂಥದ್ದನ್ನು ಹೇಳಿದೆ ಮತ್ತು ಖಾತೆಯನ್ನು ತೆರವು ಮಾಡುವುದಕ್ಕೆ ಅವರು ತೆರವು ಮಾಡಿಸುವಂಥ ಪ್ರಯತ್ನಗಳನ್ನು ಖಾತೆ ಓಪನ್ ಮಾಡುವಂಥ ಪ್ರಯತ್ನವನ್ನೆಲ್ಲವನ್ನು ಮಾಡಿದೆ. ಸೊ ನಾವು ಇವತ್ತು ಕೇಳುವಂಥದ್ದು ಅವೆಲ್ಲವೂ ಏನಾದವು BJPಯ ಒಂದು ಅವಧಿಯಲ್ಲಿ ಇವೆಲ್ಲವೂ ನಡೆದು ಅಥವಾ BJPಯ ಅಶ್ಯೂರೆನ್ಸ್ ಕೊಟ್ಟಿದ್ದರು ಅವೆಲ್ಲ ಇವತ್ತು ಜನರಿಗೆ ಕಾರ್ಯಗತ ಆಗಿದೆಯಾ, ಅವರು ಹೇಳಿರತಕ್ಕಂಥದ್ದು ಜನರಿಗೆ ತಲುಪಿದೆಯಾ ಅನ್ನುವಂಥ ನಮ್ಮ ಪ್ರಶ್ನೆಗಳು. ಇದು ಒಂದು ಕಡೆ ಹೋದಾದರೆ ಇನ್ನೊಂದು ಕಡೆ ನಾವೇನು ಹೇಳಿದ್ದೇವೆ, ನಮ್ಮ ಸರ್ಕಾರ ಏನು ಹೇಳಿದೆ? ನಮ್ಮ ಸರ್ಕಾರ ಪ್ರತಿ ಬಾರಿಯೂ ಕೂಡ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಖುಷಿ ಅದೆಲ್ಲವನ್ನು ಮರೆತಿದ್ದಾರೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಅದೆಷ್ಟೋ ಭಾಗ್ಯಗಳ ರೀತಿಯಲ್ಲಿ ನಾವು ಅದನ್ನು ಕೊಟ್ಟಿದ್ದೇವೆ. ಬಹುಶಃ ಅದನ್ನು ಮತ್ತು ಏನಿಲ್ಲ ಅನ್ನುವಂಥ ರೀತಿಯಲ್ಲಿ ಅದರ ನಂತರ ಬಂದಿರತಕ್ಕಂಥ BJP ಸರ್ಕಾರ ನಮ್ಮ ಮೇಲೆ ಡಿಕೇಟ್ ಮಾಡತಕ್ಕಂಥದ್ದನ್ನು ಮಾಡಿತ್ತು. ಸೊ ಅದಕ್ಕೆ ಪ್ರತಿಯಾಗಿ ನಾವು ನಂತರವನ್ನು ಈಗ ಇತ್ತೀಚೆಗೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬರುವುದಕ್ಕೆ ಮುಂಚಿತವಾಗಿ ನಾವು ಒಂದಷ್ಟು ಗ್ಯಾರಂಟಿಗಳನ್ನು ಕೂಡ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಖುಷಿ ಈ ಹಂತದಲ್ಲಿ ನಾವು ನಮ್ಮದು ಗ್ಯಾರಂಟಿಗಳ ಆಧಾರದ ಮೇಲೆ ಮತವನ್ನು ಕೇಳತಕ್ಕಂಥ ಒಂದು ಸಂದರ್ಭ ಬರುತ್ತದೆ. ಎರಡನೇದು ಅಭಿವೃದ್ಧಿಯ ಆಧಾರದ ಮೇಲೆ ಮತವನ್ನು ಕೇಳತಕ್ಕಂಥ ಸಂದರ್ಭ ಬರುತ್ತದೆ. BJPಯವರು ವೈಯಕ್ತಿಕವಾಗಿ ಅದನ್ನು ಕೊಡ್ತೇವೆ ಇದನ್ನು ಕೊಡ್ತೇವೆ ಅನ್ನೋದು ಏನೆಲ್ಲ ಹೇಳಿಲ್ಲ, ಅದು ಯಾವುದನ್ನು ಕೊಡಲಿಲ್ಲ. ಅಭಿವೃದ್ಧಿ ಕಡೆಗೆ ನೋಡಿದ್ರು ಕೂಡ ಶೂನ್ಯವಾಗಿರತಕ್ಕಂಥ ಅಭಿವೃದ್ಧಿ ಅವರು. ಹಾಗಾಗಿ ಈ ಬಾರ ನಮ್ಮ ಮಂಗಳೂರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾವು ಕೇಳತಕ್ಕಂಥದ್ದು ಮತ್ತು ನಾವು ಮತವನ್ನು ಕೇಳತಕ್ಕಂಥದ್ದು ಒಂದು ಬಹುಮುಖ್ಯವಾಗಿ ನಾವು ಪ್ರತಿಯೊಬ್ಬರ ಮನೆಗೂ ಕೂಡ ನಮ್ಮ ಗ್ಯಾರಂಟಿಗಳು ಹುಟ್ಟಿದೆ ಅನ್ನುವಂಥ ದೃಷ್ಟಿಯಲ್ಲಿ ನಾವು ಮತವನ್ನು ಕೇಳತಕ್ಕಂಥದ್ದು. 5 ಗ್ಯಾರಂಟಿಗಳಿದ್ದಾವೆ. 5 ಗ್ಯಾರಂಟಿಗಳಲ್ಲಿ ಯಾವೊಬ್ಬನ ಮನೆಗೂ ಒಂದು ಗ್ಯಾರಂಟಿ ಮುಟ್ಟದೇ ಇರತಕ್ಕಂಥ ಯಾವೊಬ್ಬನ ಮನೆಗೂ ಇರಲಿಕ್ಕಿಲ್ಲ ಅನ್ನೋ ಬಹಳ ಘಂಟಾಘೋಷವಾಗಿ ನಾವು ಹೇಳತಕ್ಕಂಥದ್ದು. ಬಹುಶಃ ನಿಮ್ಮ ಅವತ್ತಿನ ಕುರುಕ್ಷೇತ್ರ ಸಂದರ್ಭದಲ್ಲಿದ್ದಾಗೆಲ್ಲ BJPಯವರ ಎದುರಲ್ಲೇ ನಾವು ಕೇಳಿದ್ವಿ, ಯಾರ ಮನೆಗೆ ಬರಲಿಲ್ಲ ಹೇಳಿ ಅಂತ. ಅವರು ನಮ್ಮ ಮನೆಗೂ ಬಂದಿದೆ ಅಂದರೆ ಅವ್ರು ಒಪ್ಪುತ್ತಾರೆ. ಒಪ್ಪಿಕೊಳ್ಳಬೇಕಾಗಿರತಕ್ಕಂಥ ಇಶ್ಯೂ ನಾವು ಕಾಂಗ್ರೆಸ್ ಕೊಟ್ಟಿರತಕ್ಕಂಥದ್ದು ಕಣ್ಣಿಗೆ ಕಾಣುವಂಥ ರೀತಿ ಪ್ರತಿಯೊಬ್ಬರಿಗೆ ಮುಟ್ಟಿರತಕ್ಕಂಥ ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯವರು ಏನು ಕೊಟ್ಟಿದ್ದಾರೆ ಅಂದರೆ ನಾವು ಇವತ್ತು ಕೇಳತಕ್ಕಂಥದ್ದು. ಅವರು ನಾವು ಒಂದು ಮಾತು ಹೇಳ್ತಾ ಇದ್ದೀವಿ, ನಾವು ಗ್ಯಾರಂಟಿಗಳ ಮೂಲಕ ಬಡವ ಹೊಟ್ಟೆ ತುಂಬಿಸತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಆದರೆ BJPಯವರು ಬೇರೆ ಬೇರೆ ಅಪಪ್ರಚಾರಗಳ ಮೂಲಕ ಜನರ ಕಿವಿಯನ್ನು ತುಂಬಿಸುವಂಥ ಕೆಲಸ ಮಾಡಿದ್ದಾರೆ. ಕಿವಿ ತುಂಬಿಸುವ ಕೆಲಸ ಮಾತ್ರ ಅವರು, ನಾವು ಹೊಟ್ಟೆ ತುಂಬಿಸುವ ಕೆಲಸವನ್ನು ಮಾತ್ರ ಮಾಡೋದು. ಹಾಗಾಗಿ ಈ ಬಾರಿ ಕಿವಿ ತುಂಬಿಸತಕ್ಕಂಥ ವಿಚಾರದ ಬಗ್ಗೆ ಜನ ಚಿಂತನೆ ಮಾಡುವುದಿಲ್ಲ, ಅದರ ಬಗ್ಗೆ ಆಲೋಚನೆಯೂ ಮಾಡುವುದಿಲ್ಲ, ಮತ್ತು ಅಂಥ ಕಿವಿ ತುಂಬಿಸುವವರಿಗೆ ಮತವನ್ನು ಕೊಡತಕ್ಕಂಥ ಕೆಲಸ ಮಾಡುವುದಿಲ್ಲ. ಯಾರು ಹೊಟ್ಟೆ ತುಂಬಿಸ್ತಾನೋ, ಯಾರು ಹಸಿರವಣಿಗೆ ಊಟ ಕೊಡ್ತಾನೋ, ಏನು ಗ್ಯಾರಂಟಿಗಳನ್ನು ಅಗತ್ಯ ಇದ್ದವರಿಗೆ ಕೊಡ್ತಾನೋ, ಬಹುಶಃ ಆ ಕಡೆಗೆ ಮತ ಆಗ್ತಾರೆ ಅನ್ನುವಂಥದ್ದು ಈ ಬಾರಿ ಜನರ ನಾಡಿ ಮಿಡಿತ ನಮಗೆ ಈಗಾಗಲೇ ತಿಳಿದು ಬಂದಿದೆ. ಇವತ್ತು ನಾವು ಮನೆ ಮನೆಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡಿ ನಮಗೆ ಗ್ಯಾರಂಟಿ ಕೇಳಿದಾಗ ಈ ಗ್ಯಾರಂಟಿ ಸಿಕ್ಕಿದೆ. ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಾದರೆ ಅವರು ಹೇಳ್ತಾರೆ, ಸಣ್ಣ ಪುಟ್ಟ ಲೋಪದೋಷ ಅದು ನಮಗೆ ಯಾವುದೋ ಕೆಲವು ಬರ್ತಾ ಇಲ್ಲ, ಕೆಲವೇನೋ ಪ್ರಾಬ್ಲಮ್ಸ್ ಆಗಿದೆ ಅನ್ನೋದು ನಮ್ಮನ್ನು ಕೇಳಿಕೊಳ್ತಾರೆ.
ಅದಕ್ಕೆ ಟೆಕ್ನಿಕಲ್ ಆಗಿ ಏನು ತೊಂದರೆ ಇರತಕ್ಕಂಥದ್ದು ಏನಾಗಿದೆ ನಾವು ಅದನ್ನು ಸರಿಪಡಿಸಿಕೊಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿಕೊಂಡು ಬಂದಿದ್ದೇವೆ. ಹಾಗಾಗಿ ಈ ಬಾರಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ಕೂಡ ಸುಳ್ಯದಲ್ಲಿ ನಾವು ಯಾವಾಗಲೂ ಹಿಂದೆ ಇರತಕ್ಕಂಥದ್ದು. ಸುಳ್ಯದಲ್ಲಿ ನಾವು ಲೀಡ್ ಹೊಡಿತೇವೆ ಅನ್ನುವಂಥದ್ದು ಮಾತಾಡೋದು ಸುಮ್ಮನೆ ರಾಜಕೀಯಕ್ಕೆ ಮಾತಾಡಬೇಕು. ನಾನು ಲೀಡ್ ಹೊಡಿತೇವೆ ಅನ್ನುವಂಥ ಮಾತನ್ನು ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಸರಿಸುಮಾರು ಬಿ ಜೆ ಪಿ ಹತ್ತಿರ ಹತ್ತಿರಕ್ಕೆ ಬರುವಂಥದ್ದಕ್ಕೆ ನಾವು ಒಂದು ರೀತಿಯ ವಾತಾವರಣ ನಮಗೆ ಇಲ್ಲಿ ಸುಳ್ಯದಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದು ನಮಗೆ ಕಾಣ್ತಾ ಇದೆ. ಇದು ಒಂದು ದೃಷ್ಟಿಯಲ್ಲಿ. ಎರಡನೇ ದೃಷ್ಟಿಯಲ್ಲಿ ನಿಮಗೆ ನಾನು ಆಗಾಗಲೇ ಹೇಳಿದೆ 2014 ಏನಿತ್ತು ಇವತ್ತು ಏನಿದೆ ಅಂತ ಒಂದು ಎರಡು ಮೂರು ಸ್ಯಾಂಪಲ್ಗಳನ್ನು ಮಾತ್ರ ಹೇಳ್ತೀವಿ. ಮತ್ತು ನಾವು ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತಿನಿಂದಲೇ ನಾವು ಪ್ರಾರಂಭ ಮಾಡ್ತೇವೆ. ಒಂದೊಂದು ಇಶ್ಯೂಗಳನ್ನು ಇಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರಿಗೂ ಇದನ್ನು ಪ್ರಚಾರ ಪಡಿಸುವಂಥದ್ದು. ಅದು ಇಲ್ಲಿಂದ ಸುಳ್ಯದಿಂದ ನಾವು ಸಂಪೂರ್ಣ ನಮ್ಮ ಹಳ್ಳಿ ತನಕ ಏನು ಬೂತ್ ಮಟ್ಟಕ್ಕೆ ನಾವು ಇದನ್ನು ಕಳಿಸ್ತೇವೆ. ಬೂತ್ ಮಟ್ಟದ ಜನ ನಮ್ಮ ಈ ಒಂದು ಏನು ಪ್ರಚಾರ ಮಾಡಬೇಕಾಗಿರತಕ್ಕಂಥದ್ದು ಏನಿದೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರು ಅದನ್ನು ಪ್ರಚಾರ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಉದಾಹರಣೆಗೆ ಹೇಳುವುದಾದರೆ